ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಲೋಕ ರಾಜ್ಯದಲ್ಲಿ ಚಿಕ್ಕವನು ಮತ್ತು ಹೆಚ್ಚಿನವನು ರೇ ಪ್ರಿನ್ಸ್ ಪುಟ ಟೂ ಸಿಕ್ಸ್ ಸಿಕ್ಸ್ ಪುಟದ ಸಂಖ್ಯೆ ಇನ್ನೂರ ಎಂಟು ಇನ್ನೂರ ಒಂಬತ್ತು ಇಲ್ಲಿ ತಿಳಿಸಲಾಗಿರುವ ನಿತ್ಯವಾದ ಬೆಂಕಿ ಮತ್ತು ನರಕದ ಬೆಂಕಿ ಇವುಗಳ ಇವುಗಳು ಅದರಂತೆಯೇ ಸಾಂಕೇತಿಕ ವಾದವುಗಳಾಗಿದ್ದು ಭಾಷೆಯ ಶಬ್ದ ಅಲಂಕಾರದ ಒಂದು ಭಾಗವಾಗಿ ಇವು ನಿಸ್ಸಂಶಯವಾಗಿ ಮನಃಪೂರ್ವಕವಾಗಿ ಪಾಪ ಮಾಡಿದವರಿಗೆ ಬರುವ ಪಾಪದ ಸಂಬಳವಾದ ನಾಶನವನ್ನು ಉಲ್ಲೇಖಿಸಿ ಸೂಚಿಸುತ್ತದೆ ಅಂದರೆ ಅವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು ಇಲ್ಲಿ ಹಾಗೂ ಸತ್ಯವೇದದ ಎಲ್ಲೆಡೆ ಬಳಸಲಾಗಿರುವ ಬೆಂಕಿ ಎಂಬುವುದು ನಾಶನವನ್ನು ಸೂಚಿಸುವುದು ಆದರೆ ಯಾತನೆಯನ್ನಲ್ಲ ಇದನ್ನು ನರಕದ ಬಗ್ಗೆ ಸತ್ಯವೇದವು ಹೇಳಿರುವುದೇನು ಎಂಬ ಹೆಸರಿನ ಕರಪತ್ರದಲ್ಲಿ ಸ್ಪಷ್ಟವಾಗಿ ಪ್ರತಿಪಾದಿಸಲಾಗಿದೆ ಇದೇ ವಿಷಯದ ಒಂದು ಭಾಗವಾಗಿ ನಮ್ಮ ಕರ್ತನು ನಮ್ಮೆಲ್ಲರಿಗೆ ಹುದುವಾಗಿರುವಂತೆ ಈ ಎಚ್ಚರಿಕೆಯನ್ನು ನೀಡಿರು ನೀಡಿರುವನು ಈ ಚಿಕ್ಕವರಲ್ಲಿ ಅಂದರೆ ಕ್ರಿಸ್ತನಿಗೆ ಸೇರಿದ ಈ ದೀನರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ ಲೋಕದ ದೃಷ್ಟಿಯಿಂದ ನೋಡಿದಾಗ ಇವರು ದೀನತೆಯುಳ್ಳವರಾಗಿ ಯಾವ ಮಹತ್ವವೂ ಇಲ್ಲದವರಂತೆ ಕಾಣಬಹುದು ಆದರೆ ಇವರು ದೇವರ ಸ್ನೇಹಿತರು ಇವರು ದೇವರ ಮಕ್ಕಳು ಇವರು ದೇವರನ್ನು ಪರಿಪಾಲಿಸುತ್ತಿರುವರು ಆದುದರಿಂದ ಯಾರು ಇವರಿಗೆ ಹಾನಿಯನ್ನುಂಟು ಮಾಡುವರೋ ಅವರು ಪರಲೋಕದಲ್ಲಿರುವ ಅವರ ತಂದೆಯನ್ನು ನಿಂದಿಸಿ ಆತನನ್ನು ವಿರೋಧಿಸುವವರಾಗಿರುವರು ಇದೂ ಅಲ್ಲದೆ ನಮ್ಮ ಕರ್ತನು ಖಚಿತಪಡಿಸಿ ಇರುವುದೇನೆಂದರೆ ತನ್ನಲ್ಲಿ ನಂಬಿಗಸ್ಥರಾಗಿದ್ದು ದೀನರು ಚಿಕ್ಕ ಹಿಂಡಿನವರೂ ಆದ ಈ ಚಿಕ್ಕವರಲ್ಲಿ ಪ್ರತಿಯೊಬ್ಬರ ಪರವಾಗಿಯೂ ತಂದೆಯ ಸಮ್ಮುಖದಲ್ಲಿ ದೇವದೂತರಿಂದ ಪ್ರತಿನಿಧಿಸಲ್ಪಡುತ್ತಿರುವರು ಕರ್ತನ ಜನರಲ್ಲಿನ ಪ್ರತಿಯೊಬ್ಬನನ್ನು ಕಾಪಾಡುವ ಸಲುವಾಗಿ ಒಬ್ಬೊಬ್ಬ ದೇವ ದೂತನಿರುವನು ಅಂದಲೇ ಅಂದಲೇ ಅದಲ್ಲದೆ ಇವರ ಕ್ಷೇಮ ಹಾಗೂ ಹಿತಾಸಕ್ತಿಗಳಿಗೆ ಸಂಬಂಧಿಸಿದ ಸಂಗತಿಗಳ ಬಗ್ಗೆ ಆ ದೊಡ್ಡ ಅರಸನ ಗಮನಕ್ಕೆ ತನ್ ತರುವುದಲ್ಲಿ ವಿಳಂಬವಾಗುವುದಿಲ್ಲವೆಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು ಕ್ರಿಸ್ತನ ಅಂಗಗಳಾಗಿರುವ ಈ ದೀನರನ್ನು ಅಲಕ್ಷಿಸಿ ಅಥವಾ ಯಾವುದೇ ವಿಧದಲ್ಲಿ ಇವರ ಮೇಲೆ ದೊರೆತನ ಮಾಡಿ ಇವರನ್ನು ತಪ್ಪಾಗಿ ನಡೆಸಿಕೊಳ್ಳುವ ಪ್ರವೃತ್ತಿಯುಳ್ಳವರ ಬಗ್ಗೆ ಎಂಥ ಒಂದು ಕಠಿಣವಾದ ಅಭಿಪ್ರಾಯವು ಇರುವುದು ಅಲ್ಲದೆ ಈ ದೀನರಿಗೆ ಸಹ ಎಂಥ ಒಂದು ಉತ್ತೇಜನಕರವಾದ ಪಾಠವಿರುವುದು ಅಂದರೆ ದೇವರ ಪರಿಪಾಲನೆಯಲ್ಲಿ ಮತ್ತು ಏರ್ಪಾಟುಗಳಲ್ಲಿ ಇವರ ವಿಷಯವಾಗಿ ಒಂದು ವಿಶೇಷ ಉದ್ದೇಶವಿರುವುದೆಂಬುವುದು ಆದುದರಿಂದ ಇವರಿಗಾಗಿ ಎಲ್ಲ ಸಂಗತಿಗಳು ಅನುಕೂಲಕರವಾಗಿರಬೇಕು ಯಾಕೆಂದರೆ ಇವರು ದೇವರಿಗೆ ಸಂಬಂಧಪಟ್ಟವರು ಉಳಿದ ನಾಲ್ಕು ವಚನಗಳು ಈ ಪಾಠಕ್ಕೆ ಸೂಕ್ತವಾದ ಅಂಶಗಳಂತೆ ಕಾಣಬರುವುದಿಲ್ಲ ಏಕೆಂದರೆ ಅವು ಮುಂದೆ ಬೇರೊಂದು ಪಾಠದ ಸೂಕ್ತವಾದ ಸಂಬಂಧದಲ್ಲಿ ಬರುವಂತವುಗಳಾಗಿರುವವು ಇಲ್ಲಿ ನಾವು ಇದರ ಪ್ರಸ್ತಾಪವನ್ನು ಮಾಡದೆ ಬಿಟ್ಟಿರಬೇಕು